ಮೇಡಮ್ ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ತಮ್ಮ ಪೂರ್ತಿ ಹೆಸರು? ರೋಜಾ ಅಂದ್ಬಿಟ್ಟು. ಸರ್ ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ತಮ್ಮ ಪೂರ್ತಿ ಹೆಸರು? ನರಸಿಂಹಮೂರ್ತಿ. ಸರ್ ಅಂದಾಗೆ ಮೇಡಮ್ ಅವರು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿರೋದು ಸರ್? ಚಿಕ್ಕಿರೂರು ಪಂಚಾಯತಿ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿರೋದು. ಇದೆಷ್ಟನೇ ಬಾರಿ ಸರ್ ಮೇಡಮ್ ಅವರು ಆಯ್ಕೆ ಆಗಿರೋದು? ಮೊದಲನೇ ಬಾರಿ. ಮೊದಲೇ ಬಾರಿ ಸರ್. ಮೊದಲೇ ಬಾರಿ ನಿಂತು ಗೆದ್ದು ಆಯ್ಕೆ ಆಗಿದ್ರೆ ಹೇಗೆ ಅನಿಸ್ತೀಯ ಸರ್ ತಮಗೆ? ತುಂಬ ಸಂತೋಷ ಅನಿಸುತ್ತೆ. ನಾವು ಮೊದಲನೇ ಬಾರಿಗೆ ಮೊದಲನೇ ಬಾರಿ ನೀತಿ ಸೋತಿದ್ದು, ಎರಡನೇ ಬಾರಿ ಇದು ಗೆದ್ದು, ಜನರ ಒಂದು ವಿಶ್ವಾಸದಿಂದ ತುಂಬಾ ಸಂತೋಷ ಅನಿಸುತ್ತೆ. ಮತ್ತೆ ನಾವು ಈಗ ಗೆದ್ದಿರೋದ್ರಿಂದ ಜನಗಳಿಗೆ ಯಾವುದೇ ಕಷ್ಟ ಸುಖ ಬರಲಿ, ಏನೇ ಬರಲಿ, ನಾವು ಒಮ್ಮತ್ತಿಂದ ಅವ್ರಿಗೆ ನಿಧರಿಸುತ್ತೀವಿ. ಮತ್ತೆ ಅವ್ರುಗಳು ಏನೇ ಪಂಚಾಯತಿಲಿ ಏನೇ ಅನುದಾನಗಳು ಬರಲಿ, ಯಾವುದೇ ಪಂಚಾಯತಿನ ಮನೆ ಆಗಲಿ ಅಥವಾ ರೋಡ್ ಆಗಲಿ ಅಥವಾ ಬಾತ್ರೂಮ್ ಆಗಲಿ ಏನೇ ಬರಲಿ ಜನಗಳಿಗೆ ತಲುಪೋ ಮಟ್ಟಿಗೆ ಮಾಡ್ತೀವಿ. ಸರ್ ಈ ಬಾರಿ ಎಲೆಕ್ಷನಲ್ಲಿ ಒಟ್ಟು ಮತಗಳು ಎಷ್ಟು ಬಂದಿದೆ ಸರ್ ತಮಗೆ? ನಾವು ಒಟ್ಟು ಮತ 382 ಮತಗಳು ಟೋಟಲ್ ಬಂದಿದ್ದು. ಲೀಡಿಂಗು ಸರ್? ಲೀಡಿಂಗು 122 ಮತಗಳ ಲೀಡಿಂಗಲ್ಲಿ ಗೆದ್ದಿರ್ತೀವಿ. ಹಾಂ ಸರ್. ಅಂದಾಗೆ ಸರ್ ತಾವು ಎಷ್ಟು ವರ್ಷಗಳಿಂದ ಈ ರಾಜಕೀಯ ಜೀವನದಲ್ಲಿ ಒಡನಾಟ ಇಟ್ಕೊಂಡಿದ್ದೀರಾ ಸರ್? ನಾನು 8-9 ವರ್ಷಗಳಿಂದ ರಾಜಕೀಯ ಜೀವನದಲ್ಲಿ ಒಡನಾಟ ಇದ್ದೀನಿ. ಒಂದು 9 ವರ್ಷ ತಾವು ರಾಜಕೀಯದಲ್ಲಿ? ಹಾಂ ಸರ್. ತಮಗೆ ರಾಜಕೀಯಕ್ಕೆ ಬರೋಕ್ಕೆ ಸ್ಫೂರ್ತಿ ಏನು ಸರ್? ಸರ್ ರಾಜಕೀಯ ಅಂದ್ರೆ ನಮ್ಮ ತಂದೆನೂ ರಾಜಕೀಯದಲ್ಲಿ ಇದ್ದವರು. ಅಂದ್ರೆ ಅವರು ಯಾವುದೇ ಮಾಮೂಲಿ ರಾಜಕೀಯ ಬರ್ತಿದ್ರು, ರಾಜಕೀಯ ಜೊತೆ ಓಡಾಡ್ತಿದ್ರು, ಯಾವುದೇ ಪಂಚಾಯತಿಯಲ್ಲಿ ಇದರಲ್ಲಿ ಗೆದ್ದಿರ್ಲಿಲ್ಲ ಅವರು. ಅದೇ ರಾಜಕೀಯ ಜೊತೆ ಓಡಾಡ್ತಿದ್ರೆ ಅವರು ನೋಡಿ ನಾನು ಜನಕ್ಕೆ ಏನಾರು ನನ್ನಿಂದ ಒಂದು ಒಳ್ಳೆ ಕೆಲಸನ ಮಾಡಬೇಕು, ಜನಗಳು ಕಷ್ಟದಲ್ಲಿರೋತ್ತವ್ರಿಗೆ ಹೆಲ್ಪ್ ಮಾಡಬೇಕು, ನಾವೇ ಬದುಕಲು ಪ್ರಯತ್ನ ಇಲ್ಲ, ಜನಗಳಿಗೂ ಒಂದು ಹೆಲ್ಪ್ ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಏನಾದ್ರು ನಾವು ಪಂಚಾಯತಿಲಿ ಗೆದ್ರೆ ಮುಂದೆ ನಾನು ಒಂದು ಪಂಚಾಯತಿ ಮೆಂಬರ್ ಆದರೆ ನಾನು ಬಡವ್ರಿಗೆ ಒಂದು ಮನೆ ಕೊಡ್ಬೋದು, ಇಲ್ಲ ಒಂದು ಪಂಚಾಯತಿಗೆ ಒಂದು ಬಾತ್ರೂಮ್ ಕೊಡ್ಬೋದು, ಒಂದು ಲೈಟ್ ಕೊಡಿಸ್ಬೋದು, ಬಡವ್ರಿಗೆ ನಮ್ಮೂರು ಒಂದು ಒಳ್ಳೆ ಗ್ರಾಮವಾಗಿ ಅಭಿವೃದ್ಧಿ ಆಗಲಿ ಎಲ್ಲ ಕಡೆ ಆಗೋ ರೀತಿ ಅನ್ನೋ ಒಂದು ದೃಷ್ಟಿಯಿಂದ ನಾನು ಈ ಪಂಚಾಯತಿಲಿ ಗೆದ್ದು ಜನಕ್ಕೆ ನಾನು ಅನುಕೂಲ ಮಾಡಬೇಕು ಅನ್ನೋಕ್ಕೋಸ್ಕರ ಪಂಚಾಯತಿಗೆ ಬಂದಿದ್ದೆ. ಹಾಂ ಸರ್. ಸರ್ ಅಂದ ಹಾಗೆ ಈ ಬಾರಿ ತಾವು ಆಯ್ಕೆ ಆಗಿದ್ದೀರಾ, ಈ ಬಾರಿ ತಮ್ಮ ಒಂದು ಗ್ರಾಮ ವ್ಯಾಪ್ತಿಯಲ್ಲಿ ಏನೇನು ಬದಲಾವಣೆ ತರಬೇಕು ಅಂತ ಒಂದು ಯೋಜನೆಗಳು ಇಟ್ಕೊಂಡಿದ್ದೀರಾ ಸರ್? ಸರ್ ನಾನು ನನ್ನ ಅಭಿಪ್ರಾಯ ಏನಂದರೆ ಜನಗಳಿಗೆ ಯಾವುದೇ ಜಿಲ್ಲಾ ಪಂಚಾಯತಿಯಿಂದ ಗ್ರಾಮ ಪಂಚಾಯತಿಗೆ ಬಂದಂಥ ಸವಲತ್ತುಗಳು ನಮ್ಮ ಪಂಚಾಯತಿಯಲ್ಲಿ ನಮ್ಮ ಗ್ರಾಮ ಚಾಮರಳ್ಳಿಗುಡಿ ಗ್ರಾಮಕ್ಕೆ ಏನೇ ಬರಲಿ ಅದು ಪ್ರತಿಯೊಂದು ಬಡವರಾಗಲಿ ಯಾರೇ ಆಗಲಿ ಶ್ರೀಮಂತರಿಗಲ್ಲದೆ ಬಡವರಿಗೆ ಆ ಬಂದ ಮನೆಗಳನ್ನು ಆಯ್ಕೆ ಮಾಡಬೇಕು. ಮತ್ತು ದೀಪಗಳು ಯಾರು ಮನೆಗಳು ದೀಪ ಇಲ್ಲ ಅಂಥವ್ರಿಗೆಲ್ಲ ಮನೆ ದೀಪ ಕೊಡಬೇಕು. ಪ್ರತಿ ಏನೇ ಆಗಲಿ ಬಡವ್ರಿಗೆ ಮನೆ ಆಯ್ಕೆ ಮಾಡಬೇಕು, ಏನೇ ಅನುಕೂಲ ಆಗಲಿ ಜನಗಳಿಗೆ ಮಾಡಬೇಕು, ಮೋರಿ ಮಾಡಬೇಕು. ಮತ್ತು ನೀರು ಎಲ್ಲ ಹಿಂದೆ ನೀರೆಲ್ಲ ಬರ್ತಾ ಇರಲಿಲ್ಲ, ನೀರು ಜನಗಳಿಗೆ ಕುಡಿಯೋಕ್ಕೆ ನೀರು ಸಂತೃಪ್ತಿ ಪಡಿಸ್ಬೇಕು, ಎಲ್ಲ ಥರದಲ್ಲಿ ಅನುಕೂಲ ಮಾಡಬೇಕು ಅಂತ ನನ್ನ ಆಸೆ. ಒಟ್ಟಾರೆ ಹೇಳ್ಬೇಕು, ಜನಕ್ಕೆ ಏನೇನು ಮೂಲಭೂತ ಸೌಕರ್ಯ ಸಿಗಬೇಕು ಅದನ್ನೆಲ್ಲ ಒದಗಿಸ್ಕೊಡ್ಬೇಕು ಅಂತ ಒಂದು ಯೋಜನೆ ಇಟ್ಕೊಂಡು ತಾವು ರಾಜಕೀಯಕ್ಕೆ ಬಂದಿರೋ? ಓಕೆ ಸರ್. ಎಲ್ಲ ಸೌಕರ್ಯಗಳು ಮೂಲಭೂತ ಸೌಕರ್ಯಗಳು ಒದಗಿಸ್ಬೇಕು ರಾಜಕೀಯ ಅಂತ ಬಂದಿರೋದು ಸರ್. ತಾವು ಈಗ ಪ್ರೆಸೆಂಟ್ ಯಾವ ಪಕ್ಷದ ಬೆಂಬಲಿತರಾಗಿ ಗುರುತಿಸ್ಕೊತಾ ಇರೋ ಸರ್? ನಾನು ಇವಾಗ ಸರ್ ಜಾತ್ಯತೀತ ಜನತಾದಳದ ಪಕ್ಷಕ್ಕಾಗಿ ಗುರುತಿಸಿದ್ದೀನಿ. ಹಾಂ, ಜನತಾದಳ ಪಕ್ಷದಿಂದ ಗುರುತಿಸ್ಕೊಂಡಿರೋ ಸರ್. ಸರ್ ನೀವು ಈ ಜನತಾದಳ ಪಕ್ಷವನ್ನು ತಮ್ಮ ಭಾಗದಲ್ಲಿ ಯಾವ ರೀತಿ ಒಂದು ಬಲಪಡಿಸ್ತಾ ಇರೋ ಸರ್? ಸರ್ ಇಲ್ಲ, ಚೆನ್ನಾಗಿ ಈ ಒಂದು ಪಕ್ಷದಲ್ಲಿ ಜಾತ್ಯತೀತ ದಳ ಚೆನ್ನಾಗಿ ಬರ್ತಾ ಇದೆ, ನಮ್ಮ ತಾಲೂಕಲ್ಲೂ ಬರ್ತಾ ಇದೆ, ನಮ್ಮ ಪಂಚಾಯತಿಲೂ ದಳನೇ ಮುಂದೆ ಇದೆ ಸರ್ ಇವಾಗ. ಸರ್ ಈ ಬಾರಿ ತಾವು ಆಯ್ಕೆ ಆಗಿದ್ದೀರಾ, ಒಂದು ತುಂಬ ಒಳ್ಳೊಳ್ಳೆ ಯೋಜನೆಗಳು ಇಟ್ಕೊಂಡಿದ್ದೀರಾ, ಈಗ ಫಸ್ಟು ಪ್ರಿಫರೆನ್ಸ್ ತಮ್ಮ ಅಧಿಕಾರ ಅವಧಿಗೆ ಫಸ್ಟು ಪ್ರಿಫರೆನ್ಸ್ ಯಾವ್ದು ಕೊಡ್ತೀವಿ, ಯಾವುದಕ್ಕೆ ಒತ್ತು ನೀಡಿ ಕೊಡ್ತಾ ಇದ್ದೀರಾ ಸರ್? ಸರ್ ಫಸ್ಟು ನನ್ನ ಮುಖಾಂತರ ಫಸ್ಟ್ ಏನು ಅಂದರೆ ಗ್ರಾಮಕ್ಕೆ ಮೊದಲು ನೀರು ಕೊಡಬೇಕು ಆದ್ಯತೆ, ನೀರು ಮತ್ತು ಕರೆಂಟು ಮತ್ತು ಶೌಚಾಲಯ ಇವು ಮೊದಲನೇ ಪ್ರಿಫರೆನ್ಸ್, ಇವು ಮೂರು ಕೊಡಬೇಕು. ಮತ್ತು ಈ ಒಳಚೆ ಚರಂಡಿಗಳು ಮತ್ತು ಕ್ಲೀನಿಂಗು, ಎಲ್ಲ ರೋಡುಗಳು ಕ್ಲೀನಿಂಗ್ ಆಗಿರ್ಬೇಕು, ಚರಂಡಿಗಳಿಗೂ ಈಗ ಸೊಳ್ಳೆ ಪಳ್ಳೆ ಬರೋದ್ರಿಂದ ರೋಗಗಳು ಬರಬಾರ್ದು ಅಂಥವೆಲ್ಲ ನಾವು ಫಸ್ಟು ಪ್ರಿಫರೆನ್ಸ್ ಕೊಟ್ಟು ನಡೆಸ್ಕೋಗ್ತಾ ಇದೆ. ಸರ್ ನಿಮಗೆ ರಾಜಕೀಯದಲ್ಲಿ ಗುರುಗಳು ಅಂತ ಯಾರು ಇದ್ದಾರಾ ಸರ್? ಸರ್ ನನಗೆ ರಾಜಕೀಯದಲ್ಲಿ ಗುರುಗಳು ಅಂದರೆ ನಾನು ಸದ್ಯದಲ್ಲಿ ನಮ್ಮ ತಂದೆನೇ ಗುರುಗಳು, ಅವರನ್ನು ನೋಡಿ ನಾನು ಮುಂದಕ್ಕೆ ಹೋದೆ. ಮತ್ತು ನಮ್ಮ ರಾಜಕೀಯದಲ್ಲಿ ಮುಂದೆ ನಾಯಕರುಗಳು ಅಂದರೆ ನಮ್ಮ ತಾಲೂಕು ಅಧ್ಯಕ್ಷರು, ಇವಾಗ ತಾಲೂಕು ಅಧ್ಯಕ್ಷರ ಸಿ ವಿ ನಾಗರಾಜ್ ಅವರು ನಮ್ಮ ಅವರ ಒಂದು ಮಾರ್ಗದರ್ಶನದಲ್ಲಿ ನಡೀತಾ ಇದೆ. ಸರ್ ನಿಮ್ಮ ಪ್ರಕಾರ ಹೇಳೋದು ಈಗಿನ ಪ್ರೆಸೆಂಟ್ ರಾಜಕೀಯಕ್ಕೆ ಎಜುಕೇಶನ್ ಬೇಕಾ ಬೇಡವಾ ಸರ್? ಸರ್ ಎಜುಕೇಶನ್ ಬೇಕು, ಎಜುಕೇಶನ್ ಇಲ್ಲದೆ ಏನು ಮಾಡೋಕ್ಕಾಗಲ್ಲ. ಇವತ್ತು ಎಜುಕೇಶನೇ ಮುಖ್ಯ, ಎಜುಕೇಶನ್ ಇದ್ರೆ ಈಗ ಯಾರು ಒಬ್ಬರ್ತಕ್ಕೆ ಹೋದಾಗ ನಾವು ಎಜುಕೇಶನ್ ಇದ್ದಾಗ ಯಾವ ಥರನಾರ ಮಾತಾಡ್ಬೋದು, ಎಜುಕೇಶನ್ ಇಲ್ಲಾದ್ರೆ ಏನು ಮಾತಾಡೋಕ್ಕಾಗುತ್ತೆ? ಒಂದು ಇಂಗ್ಲೀಷ್ ಅಲ್ಲಿ ಏನಾದ್ರೆ ಎಜುಕೇಶನ್ ಮುಖ್ಯ. ನಿಮ್ಮ ಪ್ರಕಾರ ಎಜುಕೇಶನ್ ಬೇಕು, ಒಂದು ಸ್ವಲ್ಪ ತಿಳುವಳಿಕೆ ಇದ್ರೆ ಒಳ್ಳೆಯದು ಅಂತ ಹೇಳಕ್ಕೆ ಇಷ್ಟಪಡ್ತೀರಾ?
ಸರ್ ಹಾಗೆ ಮೇಡಮ್ ಅವರು ರಾಜಕೀಯ ಹೊರತುಪಡಿಸಿ ಬೇರೆ ಸಂಘ ಸಂಸ್ಥೆನ ಗುರುತಿಸ್ಕೊಂಡಿದ್ದಾರ? ಸಂಘ ಸಂಸ್ಥೆಗಳಲ್ಲಿ ಹೋಗಿಲ್ಲ ಸರ್ ಅವ್ರು, ಇವರು ಇಲ್ಲಿವರೆಗೆ ವೈಫ್ ಆಗೇ ಇದ್ರು. ಇನ್ನು ಬಂದಾಗ ನಾಲ್ಕು ಜನಕ್ಕೆ ಹೆಲ್ಪ್ ಮಾಡ್ಬೇಕು ಅಂದಾಗ ಅವರು ಬೇಕಾದ್ರೆ ನಾನೇ ಹೇಳಿ ಸಂಘ ಸಂಸ್ಥೆಗಳಿಗೆ ಎಲ್ಲಾ ಸಂಘ ಸಂಸ್ಥೆಗಳಿಗೆ ಹೆಲ್ಪ್ ನನ್ನ ಮುಖಾಂತರ ಅವ್ರಗಳನ್ನ ಅವರು ಮೆಂಬರ್ ಲೇಡಿ ಮೆಂಬರ್ ಆಗಿರೋದ್ರಿಂದ ಓಡಾಡ್ಬೋದು, ಏನ್ ತಪ್ಪಿಲ್ಲ ಸರ್. ನೀವು ಯಾವ ರೀತಿ ಒಂದು ಬೆಂಬಲ ವ್ಯಕ್ತಪಡಿಸ್ತೀರಾ ಸರ್ ನಿಮ್ಮ ಇವರಿಗೆ? ನಾನು ಹೇಳೋದು ಏನಂದ್ರೆ ಸರ್, ಅವತ್ತು ನಾವು ಲೇಡಿ ಜನರಲ್ ಲೇಡಿ ಬಂದಿರೋದು ನಿಲ್ಸಿರೋದ್ರಿ ಯಾವುದೇ ತರ ತೊಂದರೆ ಕೊಡಲ್ಲ. ಎಲ್ಲ ಈಗ ಲೇಡಿದು ಜನ ಸರ್ಕಾರನೇ ಮಾಡಿದೆ, ಜೆಂಟ್ಸ್ ಲೇಡಿ ಅನ್ನೋದು ಇಲ್ಲ, ಎಲ್ಲ ಒಂದೇ ಸಮಾನತೆ ಸಮಾನತೆ ಕೊಟ್ಟಿರೋದ್ರೆ ಅವರು ಅವರ ಒಂದು ಸಮಾನತೆ ದುಡಿಬಹುದು ಅಂತ ಹೇಳಕ್ ಇಷ್ಟಪಡ್ತಾರೆ ಸರ್. ಹಾಗೆ ನಿಮ್ಮ ಉಳಿದ ಗ್ರಾಮ ಪಂಚಾಯತಿ ಸದಸ್ಯರು ಏನಿದ್ದಾರೆ ಅವ್ರಿಗೆಲ್ಲ ಒಂದು ಏನ್ ಸಂದೇಶ ಕೊಡಕ್ ಇಷ್ಟಪಡ್ತೀರಾ ಸರ್ ಗ್ರಾಮದ ಅಭಿವೃದ್ಧಿಗೋಸ್ಕರ? ಅವ್ರಿಗೂ ಹೇಳೋದು ಇಷ್ಟೇ ಸರ್, ಎಲ್ಲ ನಮ್ಮ ಪಂಚಾಯತಿಲಿ ಏನೇ ಅನುದಾನಗಳು ಬಡವ್ರಿಗೆ ಅನ್ಯಾಯ ಮಾಡಬೇಡಿ. ಬಡವ್ರಿಗೆ ಅನ್ಯಾಯ ಮಾಡೋದ್ರೆ ಆ ಬಡವ್ರಿಗೆ ಬಂದಂತ ಅನುದಾನಗಳನ್ನ ಅವ್ರ ಮನೆಗೆ ತಲುಪಂಗೆ ನೀವೇ ಹೋಗಿ ಅವ್ರ ಮನೆಗೆ ತಲುಪಿಸಿ, ಯಾವುದೇ ತರ ಮೋಸ ಮಾಡಬೇಡಿ ಬಡವ್ರು, ಒಳ್ಳೇದಾಗಲಿ ಅಂತ ಹೇಳೋದು ಸರ್. ಹಾಗೆ ತಮಗೆ ಕೊನೆಯದಾಗಿ ಇನ್ನೊಂದು ಪ್ರಶ್ನೆ, ಇವತ್ತು ಮೇಡಮ್ ಅವರು ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗಬೇಕು, ತಮ್ಮ ಊರಿನ ಗ್ರಾಮಸ್ಥರೇ ಕಾರಣ ಸರ್, ಈ ಸಂದರ್ಭದಲ್ಲಿ ಅವ್ರಿಗೆಲ್ಲ ಒಂದು ಯಾವ ರೀತಿಯ ಒಂದು ಕೃತಜ್ಞತೆ ಸಲ್ಲಿಸಕ್ಕೆ ಇಷ್ಟಪಡ್ತೀರಾ ಸರ್? ನನ್ನ ಇಡೀ ಗ್ರಾಮ ಚಾಮುಂಡಿ ಗ್ರಾಮ ಪಂಚಾಯತ್ ಚಾಮುಂಡಿ ಗ್ರಾಮದವರಿಗೆ ನಾನು ಮತ್ತೆ ನನ್ನ ಕುಟುಂಬದವರಿಂದ ಕುಟುಂಬದವರೆಲ್ಲ ಸೇರಿ ಅವರಿಗೆ ಅಭಿನಂದನೆಗಳು ಹೇಳ್ತೀನಿ. ಅವರುಗಳು ನಮ್ಮ ದೇವರುಗಳು ಅಂತ ಹೇಳ್ಬೋದು ಒಂಥರದಲ್ಲಿ, ಅವತ್ತು ನಮ್ಮ ಕಷ್ಟಕ್ಕೆ ಸ್ಪಂದಿಸಿದರೆ ನಾನು ಜೀವನ ಪೂರ್ತಿ ಅವರಿಗೆ ಚಿರಋಣಿಯಾಗಿರ್ತೀನಿ. ಅವ್ರಿಗೆ ಆದಷ್ಟು ನನ್ನ ಕೈಲಿ ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ಕೆಲಸ ಮಾಡಿ ಚಿರಋಣಿಯಾಗಿರ್ತೀನಿ. ಇದೇ ರೀತಿ ತಮ್ಮ ಕಡೆಯಿಂದ ತಮ್ಮ ಗ್ರಾಮದಲ್ಲಿ ಇನ್ನೂ ಅತಿ ಹೆಚ್ಚು ಅಭಿವೃದ್ಧಿ ಕೆಲಸ ಕಾರ್ಯ ಆಗಲಿ ಅಂತ ಆಶಿಸ್ತಾ ಸರ್. ಹಾಗೆ ತಾವು ಕೂಡ ರಾಜಕೀಯ ಜೀವನದಲ್ಲಿ ಇನ್ನೂ ಎತ್ತರದ ಸ್ಥಾನ ಏರಲಿ ಅಂತ ಆಶಿಸ್ತಾ, ಇಷ್ಟು ಹೊತ್ತು ಕಾಲ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಕಳೆದು ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್.